ಆ ನಾಲ್ಕು ಜಿಲ್ಲೆಗಳ ಮೇಲೆ ಅಮಿತ್ ಶಾ ಟಾರ್ಗೆಟ್ ಕಲ್ಯಾಣ ಕರ್ನಾಟಕ ಗೆಲ್ಲೋಕೆ ಅಮಿತ್ ಶಾ ಮೆಗಾ ಪ್ಲಾನ್ ರೆಡ್ಡಿ ಸೋಲ್ಸೋಕೆ ರಾಮುಲು ಅಸ್ತ್ರ ಪ್ರಯೋಗಾನ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಹಾಯ್ ಹಲೋ ನಮಸ್ಕಾರ ಆವಿಷ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಅಮಿತ್ ಶಾ ಬರ್ತಾ ಇದ್ದಾರೆ ಬಳ್ಳಾರಿ ಜಿಲ್ಲೆಯ ಸಂಡೂರ್ಗೆ ಇದೆ ಇಪ್ಪತ್ ಮೂರನೇ ತಾರೀಕು ಸೊ ಬರೀ ಅಮಿತ್ ಶಾ ಬರ್ತಿರೋದು ಸಂಡೂರ್ನ ಟಾರ್ಗೆಟ್ ಮಾಡ್ಕೊಂಡು ಅಲ್ಲ ಅಥವಾ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಅಭ್ಯರ್ಥಿ ಆಗ್ತಾರಂತೆ ಅನ್ನೋ ಕಾರಣಕ್ಕಾಗಿ ರಾಮ್ಲೋರನ್ನ ಗೆಲ್ಸೋದಕ್ ಮಾತ್ರ ಅಮಿತ್ ಶಾ ಅವರು ಬರ್ತಾ ಇಲ್ಲ ಸಂಡೂರಿಗೆ ಅಥವಾ ಬಳ್ಳಾರಿಗೆ ಸಂಡೂರು ಕಾರ್ಯಕ್ರಮ ಒಂದು ನೆಪ ಅಷ್ಟೇ ಆದ್ರೆ ಶ್ರೀರಾಮುಲವರನ್ನ ಮುಂದೆ ಇಟ್ಕೊಂಡು ಅಮಿತ್ ಶಾ ಅವರ ಟಾರ್ಗೆಟ್ ದೊಡ್ಡದಾಗೆ ಇದೆ ಎಸ್ ನಾಲ್ಕು ಜಿಲ್ಲೆ ಟಾರ್ಗೆಟ್ ಬಳ್ಳಾರಿ ವಿಜಯನಗರ ಕೊಪ್ಪಳ ಹಾಗೂ ರಾಯಚೂರು ಈ ನಾಲ್ಕು ಜಿಲ್ಲೆಗಳಲ್ಲಿ ಅಮಿತ್ ಶಾ ತಂತ್ರಗಾರಿಕೆ ಏನು ಜನಾರ್ದನ್ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಡ್ಯಾಮೇಜ್ ಮಾಡಬಹುದು ಆ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡಬೇಕೆ ರೆಡ್ಡಿ ವಿರುದ್ಧವಾಗಿ ಯಾವ ಅಸ್ತ್ರ ವರ್ಕೌಟ್ ಆಗುತ್ತೆ ಸೊ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಮಿತ್ ಶಾ ಬರ್ತಾ ಇದ್ದಾರೆ ನಾಲ್ಕು ಜಿಲ್ಲೆಗಳ ಬಿ ಜೆ ಪಿ ನಾಯಕರನ್ನ ಸಭೆ ಕರೆದಿದ್ದಾರೆ ಹಾಗಿದ್ರೆ ರೆಡ್ಡಿ ಸೋಲ್ಸೋದಕ್ಕೆ ರಾಮುಲು ಅಸ್ತ್ರ ಪ್ರಯೋಗ ಮಾಡ್ತಾರಾ ಅಮಿತ್ ಶಾ ಎಸ್ ಇದ್ರ ಬಗ್ಗೆ ಮಾತನಾಡೋಣ ಅದಕ್ಕೂ ಮುನ್ನ ಕರ್ನಾಟಕ ಟಿವಿಯನ್ನ ಇನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಆಗಲೇ ಇದ್ವಿ ಬಳ್ಳಾರಿ ವಿಜಯನಗರ ಕೊಪ್ಪಳ ಮತ್ತು ರಾಯಚೂರು ರಾಯಚೂರಲ್ಲಿ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಕೊಪ್ಪಳದಲ್ಲಿ ಐದು ಬರುತ್ತೆ ಏಳು ಐದು ಹನ್ನೆರಡು ವಿಧಾನಸಭಾ ಕ್ಷೇತ್ರ ವಿಜಯನಗರ ಬಳ್ಳಾರಿ ಒಟ್ಟು ಹತ್ತು ವಿಧಾನಸಭಾ ಕ್ಷೇತ್ರ ಬರುತ್ತೆ ಅಲ್ಲಿಗೆ ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರ ಆಯಿತು ನಾಲ್ಕು ಜಿಲ್ಲೆಯ ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರ ಸೊ ಅಟ್ಲೀಸ್ಟ್ ಈ ಒಂದು ಕ್ಷೇ ಇಪ್ಪತ್ತೆರಡರಲ್ಲಿ ಐವತ್ತು ಪರ್ಸೆಂಟ್ ಆದರೂ ಗೆಲ್ಲಬೇಕು ಹನ್ನೊಂದರಿಂದ ಹನ್ನೆರಡು ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನೋದು ಅಮಿತ್ ಶಾ ಅವರ ಟಾರ್ಗೆಟ್ ತಂತ್ರಗಾರಿಕೆ ಬಳ್ಳಾರಿ ವಿಜಯನಗರದಲ್ಲಿ ಹತ್ತು ವಿಧಾನಸಭಾ ಕ್ಷೇತ್ರ ಇದ್ದರೂ ಕೂಡ ಕಾಂಗ್ರೆಸ್ ಒಂದು ರೀತಿ ಈ ಬಾರಿ ಸಾಕಷ್ಟು ಸ್ಥಾನವನ್ನು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲಿದೆ ರೆಡ್ಡಿ ಪಾರ್ಟಿ ಬಂದಿರೋದ್ರಿಂದ ಬಳ್ಳಾರಿ ಮತ್ತು ವಿಜಯನಗರ ಎರಡೂ ಜಿಲ್ಲೆಯಲ್ಲಿ ಡ್ಯಾಮೇಜ್ ಮಾಡುತ್ತೆ ಅನ್ನೋದು ಈಗಾಗಲೇ ಬಿ ಜೆ ಪಿಗೆ ಹೋಗಿರ್ತಕ್ಕಂಥ ಇಂಟರ್ನಲ್ ಇನ್ಫಾರ್ಮೇಷನ್ ಎಷ್ಟರ ಮಟ್ಟಿಗೆ ಅಂದರೆ ಬಳ್ಳಾರಿ ಸಿಟಿಯಿಂದಲೇ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅರುಣಾಲಕ್ಷ್ಮಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇದು ಬೇರೆ ಬೇರೆ ಕ್ಷೇತ್ರಗಳಿಗೆ ಒಂದು ರೀತಿ ಡ್ಯಾಮೇಜ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇನ್ನು ಕೊಪ್ಪಳಕ್ಕೆ ಹೋದರೆ ಐದು ವಿಧಾನಸಭಾ ಕ್ಷೇತ್ರ ಇದೆ ಈಗಾಗಲೇ ಗಂಗಾವತಿಯಿಂದ ಜನಾರ್ದನ್ ರೆಡ್ಡಿ ಅವರೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಕುಷ್ಟಗಿ ಕೊಪ್ಪಳ ಯಲಬುರ್ಗ ಕನಕಗಿರಿ ಹೀಗೆ ಯಾವೆಲ್ಲ ವಿಧಾನಸಭಾ ಕ್ಷೇತ್ರ ಇದ್ದಾವೆ ಕೊಪ್ಪಳ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರ ಅಲ್ಲೂ ಕೂಡ ಬಿ ಜೆ ಪಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಬಹುದು ಅನ್ನೋ ಒಂದು ರಿಪೋರ್ಟ್ ಇನ್ನು ರಾಯಚೂರು ರಾಯಚೂರಲ್ಲೂ ಕೂಡ ಈಗಾಗಲೇ ಸಿನ್ನೂರು ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಪ್ರಕಟ ಮಾಡಿದೆ ರೆಡ್ಡಿ ಪಾರ್ಟಿ ಸೊ ಅಲ್ಲಿಗೆ ವಿಜಯನಗರ ಬಳ್ಳಾರಿ ಕೊಪ್ಪಳ ಮತ್ತು ರಾಯಚೂರು ಈ ನಾಲ್ಕು ಜಿಲ್ಲೆಗಳಲ್ಲಿ ಏನು ಇಪ್ಪತ್ತೆರಡು ಕ್ಷೇತ್ರ ಬರುತ್ತೆ ಈ ಇಪ್ಪತ್ತೆರಡು ಕ್ಷೇತ್ರದಲ್ಲಿ ಬಹುಶಃ ರೆಡ್ಡಿ ಫ್ಯಾಕ್ಟ್ರು ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆದರೆ ಬಿ ಜೆ ಪಿ ಎಲ್ಲ ಕ್ಷೇತ್ರವನ್ನು ಕಳೆದುಕೊಳ್ಬಹುದು ಹಂಗನ್ಬಿಟ್ಟು ರೆಡ್ಡಿ ಪಾರ್ಟಿಯ ಅಭ್ಯರ್ಥಿಗಳು ಅಥವಾ ಜನಾರ್ದನ್ ರೆಡ್ಡಿ ಎಲ್ಲ ಗೆದ್ದುಬಿಡ್ತಾರೆ ಅಂತಲ್ಲ ಜನಾರ್ದನ್ ರೆಡ್ಡಿ ಪಾರ್ಟಿಯ ಅಭ್ಯರ್ಥಿಗಳನ್ನು ಈ ಕ್ಷೇತ್ರದಲ್ಲಿ ಹಾಕೋದ್ರಿಂದ ಬಿ ಜೆ ಪಿಯ ವೋಟ್ ಕಡಿಮೆ ಆಗಿ ಜೆ ಡಿ ಎಸ್ಗೋ ಅಥವಾ ಕಾಂಗ್ರೆಸ್ಗೋ ಹೆಲ್ಪ್ ಆಗ್ಬೋದು ಕಾಂಗ್ರೆಸ್ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಸೊ ಅಲ್ಲಿ ಬಿ ಜೆ ಪಿಗೆ ತುಂಬ ನಷ್ಟ ಆಗುತ್ತೆ ಈ ನಷ್ಟವನ್ನು ತಪ್ಪಿಸೋದಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಿಕ್ಕೆ ಏನು ಮಾಡಬೇಕು ಅನ್ನೋದನ್ನ ಅಮಿತ್ ಶಾ ಪ್ಲಾನ್ ಮಾಡ್ತಾ ಇದ್ದಾರೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿನೇ ಸಂಡೂರ್ಗೆ ಬರ್ತಾ ಇದ್ದಾರೆ ಸಂಡೂರ್ ಕಾರ್ಯಕ್ರಮಕ್ಕೂ ಮುನ್ನ ಬಳ್ಳಾರಿಯಲ್ಲಿ ಅವರು ಒಂದು ತಂತ್ರಗಾರಿಕೆಯ ಮೀಟಿಂಗನ್ನು ಕರೆದಿದ್ದಾರೆ ಈ ನಾಲ್ಕು ಜಿಲ್ಲೆಯ ಬಿ ಜೆ ಪಿಯ ಮುಖಂಡರನ್ನ ಮೀಟಿಂಗ್ ಕರೆದು ಏನೆಲ್ಲ ಮಾಡಬೇಕು ಏನು ಮಾಡಿದ್ರೆ ರೆಡ್ಡಿ ಪಾರ್ಟಿಯನ್ನು ಕಟ್ಟಾಕ್ಬೋದು ಬಿ ಜೆ ಪಿಗೆ ಮತವನ್ನು ತಂದುಕೊಟ್ಟು ಗೆಲ್ಲಿಸಬಹುದು ಅನ್ನೋ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಇದರ ಒಂದು ಭಾಗವಾಗಿ ಜನಾರ್ದನ್ ರೆಡ್ಡಿ ವಿರುದ್ಧ ಆಪ್ತ ಸ್ನೇಹಿತ ಆಪ್ತ ಮಿತ್ರ ಅಂತ ಏನು ಕರ್ಕೊಳ್ತಾ ಇದ್ರು ಈಗ ಆಪ್ತ ಮಿತ್ರರಾಗಿಲ್ಲ ಬಿಡಿ ಆಯಿತಾ ಜನಾರ್ದನ್ ರೆಡ್ಡಿ ವಿರುದ್ಧ ರಾಮುಲು ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಅಮಿತ್ ಶಾ ಅಂಡ್ ಟೀಮ್ ಒಂದು ಪ್ಲಾನ್ ಮಾಡ್ತಾ ಇದೆ ಅಂತೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಸಂಡೂರಿಂದ ನಿಂತ್ಕೊಂಡ್ರೆ ಶ್ರೀರಾಮುಲು ಎರಡನೇ ಕ್ಷೇತ್ರವಾಗಿ ಗಂಗಾವತಿಯಿಂದಲೂ ಕೂಡ ಸ್ಪರ್ಧೆ ಮಾಡಿಸಬಹುದು ಅನ್ನೋ ಲೆಕ್ಕಾಚಾರ ಚರ್ಚೆ ಆಗ್ತಾ ಇದೆ ಇಪ್ಪತ್ತ್ ಮೂರನೇ ತಾರೀಕು ಬಹುಶಃ ಇದು ಫೈನಲ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಜೊತೆಗೆ ಈಗಾಗಲೇ ಕೆಲವೊಂದಿಷ್ಟು ಬಿ ಜೆ ಪಿಯ ಸ್ಥಳೀಯ ನಾಯಕರು ಕೊಪ್ಪಳ ಆಗಿರ್ಬೋದು ರಾಯಚೂರು ಆಗಿರ್ಬೋದು ವಿಜಯನಗರ ಬಳ್ಳಾರಿ ಈ ನಾಲ್ಕು ಜಿಲ್ಲೆಗಳಲ್ಲಿ ಬಿ ಜೆ ಪಿಯ ಸ್ಥಳೀಯ ನಾಯಕರು ಈಗಾಗಲೇ ಬಿ ಜೆ ಪಿಯನ್ನು ಬಿಟ್ಟು ಸಾಕಷ್ಟು ಮಂದಿ ರೆಡ್ಡಿಗೆ ಸಪೋರ್ಟನ್ನು ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಪಾರ್ಟಿನ ಸೇರ್ಪಡೆ ಆಗಿದ್ದಾರೆ ಅವರನ್ನು ವಾಪಸ್ ಕರೆತರೋದಕ್ಕೆ ಏನೆಲ್ಲ ಮಾಡಬಹುದು ಯಾವ ರೀತಿ ತದ್ರಗಾರಿಕೆಯನ್ನು ಮಾಡಿದರೆ ಬಿ ಜೆ ಪಿಗೆ ಆಗಿರ್ತಕ್ಕಂಥ ಡ್ಯಾಮೇಜನ್ನು ತಿಳಿದುಗಿಸ್ಬೋದು ರೆಡ್ಡಿ ಪಾರ್ಟಿಯನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಹತ್ವದ ಸಭೆಯನ್ನು ಕರೆದಿದ್ದಾರೆ ನೋಡೋಣ ಅಮಿತ್ ಶಾ ಅವರ ಒಂದು ಮೀಟಿಂಗ್ ಇಪ್ಪತ್ತೆರಡು ಕ್ಷೇತ್ರ ನಾಲ್ಕು ಜಿಲ್ಲೆ ರೆಡ್ಡಿ ವಿರುದ್ಧ ರಾಮುಲು ಅಸ್ತ್ರ ನಿಮ್ಮ ಪ್ರಕಾರ ಜನಾರ್ದನ್ ರೆಡ್ಡಿ ಪಾರ್ಟಿ ಈ ನಾಲ್ಕು ಜಿಲ್ಲೆಗಳ ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರ ಏನಿದೆ ಎಷ್ಟು ಸ್ಥಾನವನ್ನು ಗೆಲ್ಲಬಹುದು ಅಥವಾ ಬಿ ಜೆ ಪಿಗೆ ಎಷ್ಟು ಸ್ಥಾನದಲ್ಲಿ ಸೋಲಿಸಬಹುದು ಬಿ ಜೆ ಪಿಯನ್ನು ಅಂತ ನಿಮ್ಗೆ ಅನಿಸುತ್ತೆ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ